ತಿಳುವಳಿಕಿದ್ದಂಥ ಮನುಷ್ಯ ಆಗಿದ್ದಾನೆ, ಜೊತೆಲಿ ಅವ್ರದೇ ಆದಂಥ ಅನುಭವ ಮತ್ತು ಇದ್ದಂಥ ವ್ಯಕ್ತಿಯಾಗಿ ಅವರೇನು ಹೊಸ ಪಕ್ಷವನ್ನು ಏನು ಘೋಷಣೆಯನ್ನು ಮಾಡಿದಾನೋ, ನಾನು ಅವರ ಪ್ರಾಣ ಸ್ನೇಹಿತನಾಗಿ ನಾನು ಅವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ತೀನಿ. ಇದಕ್ಕಿಂತ ಮುಂಚೆ ಕೂಡ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ನಾನು ಮಾತಾಡಿದ್ದೆ, ನಮ್ಮ ಹಿರಿಯ ನಾಯಕರು ವರಿಷ್ಠರ ಜೊತೆಯಲ್ಲಿ ಕೂಡ ನಾನು ಮಾತಾಡಿದ್ದೆ. ಅವಕಾಶ ಬಿದ್ದರೆ ಇವತ್ತು ಕೂಡ ನಾನು ಎಲ್ಲರ ಹಿರಿಯರ ಜೊತೆಯಲ್ಲಿ ನಾನು ಮಾತಾಡ್ತೀನಿ. ಯಾಕಂದರೆ ಇವತ್ತು ಅವ್ರದೇ ಪಕ್ಷ ಘೋಷಣೆ ಆದಂಥ ಟೈಮಲ್ಲಿ ನಾನು ಪ್ರಾಣ ಸ್ನೇಹಿತನಾಗಿ ಅವ್ರು ಒಳ್ಳೆಯದನ್ನು ಆಗಬೇಕು ಅಂತೇಳಿ ನಾನು ಬಯಸ್ತೀನಾಗಲಿ, ಇವತ್ತು ನಮ್ಮ ಪಾರ್ಟಿ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿನವರು ಅವರು ಮಂತ್ರಿ ಮಂಡಲದಲ್ಲಿ ನಾನು ಕೂಡ ಒಬ್ಬ ಮಂತ್ರಿ ಆಗಿ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಇವತ್ತು ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಮುಕ್ತ ಆಗಬೇಕು. 2023ರಲ್ಲಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂಥ ಬೊಮ್ಮಾಯಿ ನೇತೃತ್ವದಲ್ಲಿ 150 ಸ್ಥಾನಗಳು ಗೆಲ್ಲಬೇಕನ್ನೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ಹಂಗಾಗಿ ನೋಡ್ರಿ, ಅವ್ರ ನೋಡ್ರಿ, ನಮ್ಮದೇ ಆದಂಥ ಸಿದ್ಧಾಂತಗಳನ್ನ ಇಟ್ಕೊಂಡು ನಮ್ಮದು ರಾಷ್ಟ್ರೀಯ ಪಕ್ಷ. ಇವತ್ತು ರಾಷ್ಟ್ರೀಯ ಪಕ್ಷ ಆಗಿರೋ ಕಾರಣ ನಮ್ಮ ಪಾರ್ಟಿಯಲ್ಲಿದ್ದಂಥ ನಮ್ಮ ಕಾರ್ಯಕರ್ತರು ನಮ್ಮದೇ ಆದಂಥ ಒಂದು ಏನು ಒಲವು ಹಿಡ್ಕೊಂಡು ರಾಜಕಾರಣಿಯನ್ನು ಮಾಡ್ಕೊತ ಹೋಗ್ತಾ ಇದ್ದೀವೋ ಅವ್ರು ಯಾರು ಕೂಡ ಆ ಕಡೆ ಹೋಗೋಂಥ ಮಂದಿ ಅಲ್ಲ, ಪಾರ್ಟಿಯ ನಾಯಕರು ಕೂಡ ಯಾರು ಅಲ್ಲ. ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಓಟು ಯಾವುದೇ ಪರಿಸ್ಥಿತಿಯಲ್ಲಿ ಕಟ್ಟೋಗುವಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಆರೋಪ ಮಾಡ್ತಾ ಇದ್ರೆ ರೆಡ್ಡಿ ಅವರು ಬಿಜೆಪಿ ಈ ರೀತಿ ಟ್ರೀಟ್ ಮಾಡಿದ್ರೆ ಮತ್ತೆ ಜೈಲಿಗೆ ಹೋಗ್ತಾರೆ ಅಂತ ಕಾಂಗ್ರೆಸ್ ಹೇಳ್ತಾರೆ. ನೋಡ್ರಿ, ಅದ್ರ ಬಗ್ಗೆ ನಾನು ಇದ್ರ ಬಗ್ಗೆ ಡಿಬೇಟ್ ಮಾಡಕ್ ಹೋಗಲ್ಲ. ಅವ್ರು ಪಾರ್ಟಿ ಕಟ್ಟಿರೋಂಥದ್ದು ಒಳ್ಳೇದ, ಅವ್ರ ಪಾರ್ಟಿ ಕಟ್ಟಿಲ್ಲದಂಥದ್ದು ಕೆಟ್ಟದ, ಅದು ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಏನಾಗುತ್ತೆ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಕ್ ಹೋಗಲ್ಲ, ಡಿಬೇಟ್ ಮಾಡಕ್ ಹೋಗಲ್ಲ. ನಾನು ಇಷ್ಟ ನಮ್ಮ ನಮ್ಮದು ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ಆಗಿರೋ ಕಾರಣ ನಮ್ಮದೇ ಆದಂಥ ಒಂದು ಸಿದ್ಧಾಂತಗಳು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ವಿ. ಇವತ್ತು ನಮ್ಮ ಪಾರ್ಟಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಗಟ್ಟಿಯಾಗಿದೆ. ನಮ್ಮ ಪಾರ್ಟಿ ಅಧಿಕಾರಕ್ಕೆ ಸರ್ಲೋ ಸಲುವಾಗಿ ನಾವೆಲ್ಲರಿಗೂ ಕೃಷಿ ಮಾಡ್ತೀವಿ, ನಾವೆಲ್ಲರಿಗೂ ನಮ್ಮೆಲ್ಲ ನಾಯಕರು ಗೆಲ್ಲಿಸ್ಕೊಳ್ತೀವಿ. ಯಾವುದೇ ನೋಡ್ರಿ ನೋಡ್ರಿ, ನಾನು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಯಾಕಂದರೆ ಇವತ್ತೊಂದು ಇಷ್ಟೊಂದು ದೊಡ್ಡ ಸ್ಥಾನಮಾನಗಳನ್ನು ಕೊಟ್ಟು, ಒಬ್ಬ ಮಂತ್ರಿ ಸ್ಥಾನವನ್ನು ಕೊಟ್ಟು, ಸುಮಾರಾಗಿ 4 ಬಾರಿ ಅವಕಾಶ ಮಾಡಿಕೊಟ್ಟು, 5-6 ಬಾರಿ ಶಾಸಕನಾಗಿ, 1 ಸಾರಿ ಲೋಕಸಭಾ ಸದಸ್ಯನಾಗಿ ಇಷ್ಟೊಂದು ಪಾರ್ಟಿನ ಅವಕಾಶ ಮಾಡಿಕೊಟ್ಟಂಥ ಟೈಮಲ್ಲಿ ಕೂಡ ಇವತ್ತು ಅವ್ರದೇ ಆದಂಥ ಒಂದು ಸಿದ್ಧಾಂತಗಳ ಮೇಲೆ, ಅವ್ರದೇ ಆದಂಥ ಒಂದು ಯೋಚನೆಗಳ ಮೇಲೆ, ಅವರೆಲ್ಲ ಯೋಚನೆಯನ್ನು ಮಾಡಿ ಪಾರ್ಟಿ ಇಟ್ಟಂಥ ಟೈಮಲ್ಲಿ ನನಗೆ ಯಾವುದೇ ರೀತಿಯಲ್ಲಿ ಕೂಡ ಮುಜುಗರ ಹಾಕೋಕ್ಕೋಗಲ್ಲ. ಖಂಡಿತವಾಗಿ ನನ್ನ ಪಾರ್ಟಿ ಏನಿದೆ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ಬೋದು. ಕೇಳ್ಕೊಂಡು ಅವ್ರು ಕೇಳ್ತೀನಿ, ಆಯ್ತಾ? ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ.